ಇಲ್ಲಾ ಥರ್ಡ್ ಮುಳಬಾಗಿಲು ತಾಲೂಕು ಒಕ್ಕೂಟ ಮತ್ತೆ ಎನ್ಜಿಒ ಸಂಸ್ಥೆಗಳ ಒಕ್ಕೂಟ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈಗಾಗಲೇ ಮುಗಿದಿದೆ ಆದ್ರೂ ಈ ಮಂತ್ ಎಲ್ಲಾನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಬಹುದು ಈ ಮಂತ್ ಎಲ್ಲ ಮಾಡಿದ್ರೂ ವರ್ಷ ಪೂರ್ತಿ ಅವರನ್ನ ಗೌರವಿಸಬೇಕು ಈಗ ಬರೀ 1 ಮಂತ್ ಅಲ್ಲಿ ಮಾಡಿ ಏನು ಮಹಿಳಾ ದಿನಾಚರಣೆ ಬಂದಾಗ ಮಾಡಿ ಬಿಟ್ಬಿಡೋದಲ್ಲ ವರ್ಷ ಪೂರ್ತಿ ಇರೋವರೆಗೂ ಅವರನ್ನ ಗೌರವಿಸಬೇಕು ಈಗಾಗಲೇ ನಮ್ಮ ಎಲ್ಲಾ ಗಣ್ಯರು ಸಾಕಷ್ಟು ವಿಚಾರನ್ನ ಹೇಳಿದ್ದಾರೆ ಏನು ಈಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ವಿಶೇಷತೆ ಈಗ ಒಂದು ಗಾದೆ ಮಾತು ಹೇಳ್ತಾರೆ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ ಹೇಳಿಬಿಟ್ಟು ಅಂದ್ರೆ ಹೆಣ್ಣೊಬ್ಬರು ವಿದ್ಯಾಭ್ಯಾಸ ಪಡೆಕೊಂಡು ಮುಂದೆ ಹೋದ್ರೆ ಒಂದು ಶಾಲೆ ತೆರೆದಂತೆ ಅಂತ ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಈಗ ಗುರುಗಳು ಎಷ್ಟು ಹೇಳ್ಕೊಟ್ರೋನು ಮನೆಯಲ್ಲಿ ಹೆಣ್ಣು ಗುರುಗಳಾಗಿ ಅವರಿಗೆ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ ಈಗ ಅವರಿಗೆ ಏನು ಮುಂದಿನ ದಿನಗಳಲ್ಲಿ ಯಾವ ತರ ಸಮಾಜದಲ್ಲಿ ನಡೆಕೋಬೇಕು ಮುಂದೆ ಹೇಗೆ ಹೋಗಬೇಕು ಅನ್ನೋ ಒಂದು ವಿಚಾರವಾಗಿ ಏನು ಎಲ್ಲ ಮಕ್ಕಳನ್ನ ಒಂದು ಒಳ್ಳೆ ಸ್ಥಾನಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅವರು ಶ್ರಮ ಪಡ್ತಾರೆ ಈಗಿನ ಕಾಲದಲ್ಲಿ ನಮ್ಮ ಗೌರವ ಅಧ್ಯಕ್ಷ ಹೇಳಿದಂಗೆ ಪಾಪ ಅವರು ದುಡಿಬೇಕಾದ ಪರಿಸ್ಥಿತಿ ಇದೆ ಅವರು ದುಡಿಯುವಾಗ ಮಕ್ಕಳು ಬೇರೆ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ದಯವಿಟ್ಟು ಅದನ್ನ ನೆನೆಸ್ಕೊಳ್ಳಿ ನೆನಪಲ್ಲಿ ಇಟ್ಕೊಳ್ಳಿ ನೀವೆಷ್ಟೇ ದುಡಿಮೆ ಮಾಡಿದ್ರು ನಿಮ್ ಮಕ್ಕಳು ಒಳ್ಳೆ ಒಂದು ದಾರಿಯಲ್ಲಿ ಹೋಗ್ಲಿ ನೀವೆಷ್ಟೇ ಕೆಲಸ ಇದ್ರು ಅವ್ರ ಮೇಲೆ ಒಂದು ಗಮನ ಇರ್ಲಿ ಮತ್ತೆ ಅವ್ರ ಒಂದು ಒಳ್ಳೆ ಸ್ಥಾನಮಾನಕ್ಕೆ ಹೋಗ್ಲಿ ಆ ಒಂದು ವಿಚಾರವಾಗಿ ನೀವು ಅವರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳ್ತಾ ಏನು ಈ ಎನ್ಜಿಒ ಮತ್ತೆ ನಮ್ಮ ಚಂದ್ರಣ್ಣ ಅವರು ನಿಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಿ ಎಲ್ಲಾ ಮಹಿಳೆಯರಿಗೆ ಒಂದು ಗೌರವ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಅವ್ರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ದೇವರು ಒಳ್ಳೇದ್ ಮಾಡ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ ಇದೇ ರೀತಿ ಅವರು ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ಲಿ ಅಂತ ಹೇಳ್ತಾ ನಾನು 4 ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ